ನೋಡ್ರಿ, ಇದು ವ್ಯಾಲ್ಯೂ ಆಫ್ ದಿ ಟ್ರಿಗನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ ಸ್ಟ್ಯಾಂಡರ್ಡ್ ಆಂಗಲ್. ಸ್ಟ್ಯಾಂಡರ್ಡ್ ಆಂಗಲ್ ಯಾವುದು? 0, ಪೈ ಬೈ 6, ಪೈ ಬೈ 4, ಪೈ ಬೈ 3, ಪೈ ಬೈ 2. ಇದು ನಿಮಗೆ ಗೊತ್ತಿರುತ್ತೆ. ಸೈನ್ 0 0, ಸೈನ್ ಪೈ ಬೈ 6 1 ಬೈ 2, ಸೈನ್ ಪೈ ಬೈ 4 1 ಬೈ ರೂಟ್ 2, ಸೈನ್ ಪೈ ಬೈ 3 ರೂಟ್ 3 ಬೈ 2, ಸೈನ್ ಪೈ ಬೈ 2 1, ಕಾಸ್ 0 1, ಕಾಸ್ 5 ಬೈ 6 ರೂಟ್ 3 ಬೈ 2, ಕಾಸ್ ಫೈವ್ ಬೈ 4 1 ಬೈ ರೂಟ್ 2, ಕಾಸ್ ಫೈವ್ ಬೈ 3 1 ಬೈ 2, ಕಾಸ್ ಫೈವ್ ಬೈ 2 0, ಟ್ಯಾನ್ 0 0, ಟ್ಯಾನ್ ಫೈವ್ ಬೈ 6 1 ಬೈ ರೂಟ್ 3, ಟ್ಯಾನ್ ಫೈವ್ ಬೈ 4 1, ಟ್ಯಾನ್ ಫೈವ್ ಬೈ 3 ರೂಟ್ 3, ಟ್ಯಾನ್ 90 ಡಿಗ್ರಿ ಇನ್ಫಿನಿಟಿ. ನೋಡಿ, ಇವೆಲ್ಲ ಇದೆಯಲ್ಲ ಸೈನ್ ರೆಸಿಪ್ರೋಕಲ್ ತಾನೆ. ಕೊಚ್ಚಿಗೆ ಎಂಟು, 1/0 ಅಂದ್ರೆ ಇನ್ಫಿನಿಟಿ, ರೆಸಿಪ್ರೋಕಲ್ 1/2ಗೆ 2, ಇದಕ್ಕೆ ರೆಸಿಪ್ರೋಕಲ್ ರೂಟ್ 2, ಇದಕ್ಕೆ ರೆಸಿಪ್ರೋಕಲ್ 2/√3, ಇದಕ್ಕೆ ರೆಸಿಪ್ರೋಕಲ್ 1. ಇಲ್ಲಿ ಬರೋಣ, ಕಾಸಿನ ರೆಸಿಪ್ರೋಕಲ್ 1:1, ಇದು ಮತ್ತೆ √3/2 ಇದೆ, ಅಂದ್ರೆ ಇದು 2/√3. 1/√2 ಇದೆ ರೂಟ್ 2, 1/2 ಇದೆ 2, 0 ಇದೆ 1/0 ಅಂದ್ರೆ ಇನ್ಫಿನಿಟಿ. ಅದರಿಂದ ಟ್ಯಾನ್ ನ ರೆಸಿಪ್ರೋಕಾಲಿಟಿ 0 ಅಂತಿದೆ, 1/0 ಇಸ್ ಇನ್ಫಿನಿಟಿ. 1/√3 ಇದೆ ರೂಟ್ 3, 1/1 ಅಂದ್ರೆ 1, ಇದು 1/√3, 1/∞ ಅಂದ್ರೆ 0. ಇದು ನಿಮ್ಗೆ ಗೊತ್ತಿರುತ್ತೆ, ಭಯ ನೋಡಬೇಕು. ಆಮೇಲೆ ಈ ಟ್ರಿಗನೋಮೆಟ್ರಿ ಫಂಕ್ಷನ್ ಯಾವ್ಯಾವ ಕ್ವಾಡ್ರಂಟ್ನಲ್ಲಿ ಯಾವ್ಯಾವ ಚಿಹ್ನೆಗಳನ್ನು ತಗೊಳುತ್ತೆ ಅಂತ. ಇನ್ ಕೇಸ್ ಆಫ್ ಫಸ್ಟ್ ಕ್ವಾಡ್ರಂಟ್, ಫಸ್ಟ್ ಕ್ವಾಡ್ರಂಟಿಗೆ ಬರಬೇಕು ಅಂದ್ರೆ ಏನಾಗಿರ್ಬೇಕು? ಪೈ ಬೈ 2 ಸ್ವಲ್ಪ ಕಳಿಬೇಕು, ಅಥವಾ ಒಂದು ರೌಂಡ್ ಆದ್ರೆ 2π ತಾನೆ, 360 ಡಿಗ್ರಿ, 2 × 180 ಡಿಗ್ರಿ 360 ಡಿಗ್ರಿ, 2π ಅಂತ ಕರಿತೀವಿ. ಸ್ಟಾರ್ಟಿಂಗ್ ಇದ್ರೆ 0 ಆಗುತ್ತೆ, ಒಂದು ರೌಂಡ್ ಕಂಪ್ಲೀಟ್ ಆಯ್ತು ಅಂದ್ರೆ 2π ಅಂತ, 2π ಪ್ಲಸ್ ತೀಟ ಅಂದ್ರೆ ಇದೇ ಕ್ವಾಡ್ರೆಂಟ್, ಪೈ ಬೈ 2 ಮೈನಸ್ ತೀಟ ಅಂದ್ರೆ ಇದೇ ಕ್ವಾಡ್ರೆಂಟ್. ಹಾಗೆ ಪೈ ಬೈ 2ಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಲ್ ಕೂಡಿದ್ರೆ ಅಂದ್ರೆ ಪೈ ಬೈ 2 ಪ್ಲಸ್ ತೀಟ ಇದು ಕ್ವಾಡ್ರೆಂಟ್ ಅಂದ್ಬಿಟ್ರೆ, ಪೈ ಮೈನಸ್ ತೀಟ, ಪೈ ಒಂಚೂರು ಕಳೆದ್ರು ಈ ಕ್ವಾಡ್ರೆಂಟಿಗೆ ಬರುತ್ತೆ. ಹಾಗೆ ಪೈ ಇದೆ, ಪೈ ಒಂಚೂರು ಕಳೆದ್ರೆ ಪೈ ಪ್ಲಸ್ ತೀಟ ಆಯ್ತು, 3π/2 ಚೂರು ಕಳೆದ್ರೆ ಅದು 3π/2 ಮೈನಸ್ ತೀಟ ಆಯ್ತು. ಇಲ್ಲಿ ಬರೋಣ, 3π/2 ಪ್ಲಸ್ ಸಮ್ ಆ್ಯಂಗಲ್ ಅನ್ನೋದು ಒಂದೇ, 2π ಮೈನಸ್ ಆ್ಯಂಗಲ್ ಅನ್ನೋದು ಒಂದೇ. ಆ್ಯಂಗಲ್ ಹೀಗಳೆಯೋದ್ರಿಂದ ಇದು ತೀಟ ಆದರೆ ಈ ಡೈರೆಕ್ಷನ್ ಆದರೆ ಮೈನಸ್ ತೀಟ ಅಂತೀವಿ, ಮೈನಸ್ ತೀಟ ಅಂದ್ರೆ ಅದು ಫೋರ್ತ್ ಕ್ವಾಡ್ರಂಟ್ನಲ್ಲೇ ಬರುತ್ತೆ. ಇವೆಲ್ಲ ಆ್ಯಂಗಲ್ಗಳು ಯಾವ್ದು ಸೇರುತ್ತೆ? ಫೋರ್ತ್ ಕ್ವಾಡ್ರಂಟ್ನಲ್ಲಿ ಇರುತ್ತೆ. ಇಲ್ಲಿ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಎಲ್ಲ ಟ್ರಿಗನೋಮೆಟ್ರಿ ಫಂಕ್ಷನ್ನು ಚಿಹ್ನೆಗಳನ್ನ ಪಾಸಿಟಿವ್ ಆಗಿ ತಗೊಳುತ್ತೆ. ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಬಂತು ಅಂದ್ರೆ ಸೈನು ಮತ್ತೆ ಅದರ ರೆಸಿಪ್ರೋಕಲ್ ಅದು ಕೋಸಿಕೆಂಟು, ಇವೆರಡು ಮಾತ್ರ ಪಾಸಿಟಿವ್ ಬೆಲೆ ತಗೊಳುತ್ತೆ, ಉಳಿದವೆಲ್ಲ ನೆಗೆಟಿವ್ ಬೆಲೆ ತಗೊಳುತ್ತೆ. ಥರ್ಡ್ ಕ್ವಾಡ್ರಂಟ್ ಅಂದ್ರೆ ಇವೆರಡು ಆ್ಯಂಗಲ್ ಏನೋ ಇತ್ತು ಅಂದ್ರೆ ಟ್ಯಾನು ಮತ್ತೆ ಕಾಟು ಇವೆರಡು ಮಾತ್ರ ಪಾಸಿಟಿವ್ ಬೆಲೆ ತಗೊಳುತ್ತೆ, ಉಳಿದಂತ ಎಲ್ಲ ಟ್ರಿಗನೋಮೆಟ್ರಿ ಫಂಕ್ಷನ್ಸು ನೆಗೆಟಿವ್ ವ್ಯಾಲ್ಯೂ ತಗೊಳುತ್ತೆ. ಈ ಮೂರು ಆ್ಯಂಗಲ್ಗಳಲ್ಲಿದ್ದರೆ ಆವಾಗ ಟ್ರಿಗನೋಮೆಟ್ರಿ ಫಂಕ್ಷನಲ್ಲಿ ಕಾಸು ಮತ್ತು ಸೀಕೆಂಟ್ ಫಂಕ್ಷನ್ಸ್ ಇವೆರಡು ಮಾತ್ರ ಪಾಸಿಟಿವ್ ಬೆಲೆಗಳನ್ನು ತಾಳ್ತವೆ, ಹಾಗಾದರೆ ಉಳಿದವೆಲ್ಲ ಏನು ಬೆಲೆ ತಾಳುತ್ತೆ? ನೆಗೆಟಿವ್ ಬೆಲೆ ತೆಗೆದುಕೊಳ್ಳುತ್ತೆ. ಥ್ಯಾಂಕ್ಸ್.